ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ರಾತ್ರಿ ಉಳಿದಿರೋ ಅನ್ನದಿಂದ ಚಿತ್ರಾನ್ನ ಮಾಡಿ ಬೇಜಾರ? ಹಾಗಾದ್ರೆ ಮನೆಯಲ್ಲಿ ಪನ್ನೀರ್ ಇದ್ರೆ ಈ ತರ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನಿ. ಇದರ ಮಾಡೋ ವಿಧಾನ ನೋಡೋಣ. ಮೊದಲು ಒಂದು ಬಾಂಡ್ಲಿಗೆ 2 ಚಮಚದಷ್ಟು ಎಣ್ಣೆ. ಎಣ್ಣೆ ಕಾದ ನಂತರ ಒಂದು ಸಣ್ಣ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಇವಾಗ ನಾನು 1 ಸಣ್ಣ ಕಪ್ನಷ್ಟು ಫ್ರೋಜನ್ ಬಟಾಣಿಯನ್ನ ಹಾಕ್ತಾ ಇದ್ದೀನಿ. ಈಗ 1/4 ಟೀ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಾಗೆ 1 ಟೀ ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್, ಪೆಪ್ಪರ್ ಪೌಡರ್ 1/4 ಟೀ ಚಮಚದಷ್ಟು, ಹಾಗೆ 1/4 ಟೀ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಚಮಚದಷ್ಟು ಸೋಯಾ ಸಾಸ್. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 8-10 ಪನ್ನೀರ್ ಕ್ಯೂಬ್ಸ್ ನ ಹಾಕೋತಾ ಇದ್ದೀನಿ. ಪನ್ನೀರ್ ಕ್ಯೂಬ್ಸ್ ಗೆ ಸ್ವಲ್ಪ ಮಸಾಲ ಹಿಡಿಯೋವರೆಗೆ ಫ್ರೈ ಮಾಡ್ಕೊಬೇಕು. ಈಗ ರಾತ್ರಿ ಉಳಿದಿರುವಂತ ಅನ್ನ, ನೀವು ಫ್ರೆಶ್ ಅನ್ನ ಕೂಡ ಹಾಕೊಬಹುದು. ನಮ್ಮಲ್ಲಿ ರಾತ್ರಿ ಅನ್ನ ಉಳಿದಿರೋದ್ರಿಂದ ಸೊ ನಾನು ಈ ತರ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವಿಗೆ ರೆಡಿ ಆಯಿತು. ಇವಾಗ ನಮ್ಮ ಪನ್ನೀರ್ ಫ್ರೈಡ್ ರೈಸ್ ತುಂಬಾ ಈಸಿ ಆದಂತ ರೆಸಿಪಿ ಇದು. ಓಕೆ ಫ್ರೆಂಡ್ಸ್, ಪನ್ನೀರ್ ಫ್ರೈಡ್ ರೈಸ್ ಹೇಗಿತ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.